हाय फ्रेंड्स, नमस्कार एल्रिगो। कूल मिक्स कैंडी का यूट्यूब चैनल के स्वागत सुस्वागत फ्रेंड्स। सो हेलो विद्यार्थी केल्तिद्रे ननगे बैकवर्ड क्लास अमौंट शैंक्षन आगिरे, एग्रिकल्चरल अमौंट शैंक्षन आगिरे, लेबर कार्ड वेलफेयर डिपार्टमेंट इद्दु अमौंट शैंक्षन आगिरे। आदरे नन्न फ्रेंडिगे अमौंट क्रेडिट आगिदे, बट नन्न अकौंटिगे क्रेडिट आगिल्ल। याके? ನಾನು ನನ್ನ ಫ್ರೆಂಡು ಇಬ್ರು ಜೊತೆಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದು, ಅವನಿಗೆ ಮಾತ್ರ ಬಂದಿದೆ, ನನಗೆ ಯಾಕೆ ಬಂದಿಲ್ಲ? ಜೊತೆಗೆ ನಾನು ಅಪ್ಲೈ ಮಾಡಿರೋ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡಿದೆ, ಅದರಲ್ಲಿ ಎಲ್ಲ ಎಸ್ ಅಂತ ಬರ್ತಾ ಇದೆ, ಆದರೆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು ಫ್ರೆಂಡ್ಸ್। ಈ ಪ್ರಶ್ನೆನ ನನಗೆ ಹಲವು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ನನಗೆ ಮೆಸೇಜ್ ಮಾಡಿ ಕ್ವಶನ್ನ ಕೇಳಿದ್ರು ಫ್ರೆಂಡ್ಸ್। ಈ ಎಲ್ಲ ಮಾಹಿತಿನೂ, ಈ ಎಲ್ಲ ಕ್ವಶನ್ಗೂ ಉತ್ತರನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ। ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ। ವಿದ್ಯಾರ್ಥಿಗಳೇ, ಇನ್ನೂ ನಿಮ್ಮ ಖಾತೆಗೆ ಅಮೌಂಟ್ ಶಾಂಕ್ಷನ್ ಆಗಿಲ್ಲ ಅಂತಂದ್ರೆ ಯೋಚನೆ ಮಾಡೋ ನೆಸಿಟಿ ಇಲ್ಲ ಫ್ರೆಂಡ್ಸ್। ಯಾಕಂತಂದ್ರೆ ಈ ಮಂತ್ ಎಂಡ್ ಒಳಗೇನೆ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು। ಜೊತೆಗೆ ಯಾವ ಒಂದು ಬ್ಯಾಕ್ವರ್ಡ್ ಕ್ಲಾಸಿನ ಅಮೌಂಟ್ ಆಗಿರ್ಬೋದು, ಅಗ್ರಿಕಲ್ಚರ್ ಅಮೌಂಟ್ ಆಗಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಸ್ಕಾಲರ್ಶಿಪ್ ಆಗಿರ್ಬೋದು, ಎಲ್ಲ ಸ್ಕಾಲರ್ಶಿಪ್ ಅಮೌಂಟನ್ನು ಅವರವರ ಖಾತೆಗೆ ಯಾವ ಬೇಸ್ ಮೇಲೆ ನೀವು ಅಪ್ಲೈ ಮಾಡಿರ್ತೀರೋ ಈ ಮಂತ್ ಎಂಟು ಒಳಗೇನೆ ನಿಮ್ಮ ಎಲೆಕ್ಷನ್ ಈ ಎಲೆಕ್ಷನ್ ಒಳಗಡೆನೆ ಶಾಂಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು। ಯಾಕೆ ತಡ ಆಗ್ತಿದೆ ಅಂತ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಯಾಕೆ ತಡ ಆಗ್ತಿದೆ ಅಂತಂದರೆ, ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿರುತ್ತೆ, ನಿಮ್ಮ ಅಪ್ಲಿಕೇಶನ್ನು ಫಸ್ಟು ನಿಮ್ಮ ಡಿಸ್ಟಿಕಲ್ಲಿರೋ ತಾಲೂಕು ಆಫೀಸರು ವೆರಿಫೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್। ವೆರಿಫೈ ಮಾಡಿದ ನಂತರ ಅವರು ಎಲ್ಲ ಕರೆಕ್ಟಾಗಿದೆ ಡೀಟೇಲ್ ಅಂತ ಅಪ್ರೂವಲ್ ಮಾಡಿದ ನಂತರ ಅವರು ಮೇನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ತಾರೆ। ಯಾಕಂದರೆ ನಿಮ್ಮ ಒಬ್ಬರದೇ ಅಪ್ಲಿಕೇಶನ್ ಬಂದಿರಲ್ಲ, ಒಂದು ರಾಜ್ಯದಲ್ಲಿ ಒಂದು ಡಿಸ್ಟಿಕಲ್ಲಿ ಹಲವಾರು ಒಂದು ಲಕ್ಷಗಟ್ಟಲೆ ಒಂದು ಅಪ್ಲಿಕೇಶನ್ಸ್ ಬಂದಿರುತ್ತೆ, ಅದನ್ನೆಲ್ಲ ವೆರಿಫೈ ಮಾಡಿ ಒಂದು ಪ್ರೊಸೀಡ್ನ ಮಾಡೋಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತಲೇ ಹೇಳ್ಬೋದು। ಒಮ್ಮೆ ನಿಮ್ಮ ಅಪ್ಲಿಕೇಶನ್ನ ತಾಲೂಕು ಆಫೀಸರ್ ಅಪ್ರೂವಲ್ ಮಾಡಿ ತಕ್ಷಣನೇ ಅವರು ಡಿಪಾರ್ಟ್ಮೆಂಟಿಗೆ ಮೇನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ತಾರೆ ಫ್ರೆಂಡ್ಸ್। ಮೇನ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ ಆಗಿದ ತಕ್ಷಣನೇ ನಿಮ್ಮ ಖಾತೆಗೆ ನಿಮ್ಮ ಸ್ಕಾಲರ್ಶಿಪ್ ನೇರವಾಗಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು। ಆದರೂ ನೀವು ಇನ್ನೊಂದು ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್। ಏನಂತ ವೆರಿಫಿಕೇಷನ್ ಅಂತಂದರೆ, ಫಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟು ಆಧಾರ್ ಲಿಂಕಿಂಗ್ ಸೀಡಿಂಗ್ ಸ್ಟೇಟಸ್ನ ಚೆಕ್ ಮಾಡಬೇಕಾಗುತ್ತೆ, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಒಂದ್ಸತಿ ಸ್ಟೇಟಸಲ್ಲಿ ಚೆಕ್ ಮಾಡ್ಕೊಂಡು, ಈ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಇದೆ, ಅದು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟಿಂದನೇ ಮಾಡಿರೋದು, ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್। ಇದನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್। ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿ, ಎಲ್ಲ ಅಪ್ಲೋಡ್ ಆಗಿತ್ತು ಅಂದರೆ ಯೋಚನೆ ಮಾಡೋ ನೆಸಿಟಿ ಇಲ್ಲ, ಈ ಮಂತ್ ಒಳಗಡೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗುತ್ತೆ ಫ್ರೆಂಡ್ಸ್।